ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಪ್ರಸನ್ನ ಅಂತ ಯೂಟ್ಯೂಬ್ ಚಾನಲ್. ವೆಲ್ಕಮ್ ಗೈಸ್. ಸೊ ಗೈಸ್, ಫೈನಲಿ ಬಿಗ್ ಬಾಸ್ ಕಡೆಯಿಂದ ಒಂದು ಪ್ರೋಮೋ ರಿಲೀಸ್ ಆಗಿದೆ ಅಂತಾನೆ ಹೇಳ್ಬೋದು. ಸೊ ಪ್ರೋಮೋದಲ್ಲಿ ಬರೀ ಜಗಳ 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 ಗುರು, ಜಗಳ ಬಿಟ್ಟು ಬೇರೆ ಏನು ಬರ್ತಾ ಇಲ್ಲ ಅಂತ ಇದರಲ್ಲಿ ರೊಚ್ಚಿಗೆದ್ದಿರೋದು ಉಗ್ರಂ ಮಂಜು ಅವರು ಅಂತಾನೆ ಹೇಳ್ಬೋದು. ಹೌದೌದು, ಯಾಕಂತಂದ್ರೆ ಉಗ್ರಂ ಮಂಜು ಅವ್ರು ಯಾಕೆ ರೊಚ್ಚಿಗೆದ್ದಿದ್ದಾರೆ ಅಂತಂದ್ರೆ ಒಂದು ಟಾಸ್ಕ್ ನ ಕೊಡ್ತಾರೆ ಬಿಗ್ ಬಾಸ್ ಕಡೆಯಿಂದ. ಆ ಬಿಗ್ ಬಾಸ್ ಕಡೆಯಿಂದ ಟಾಸ್ಕ್ ಏನಪ್ಪಾ ಅಂತಂದ್ರೆ ಒಂದು ಮೂರು ಕಡೆ ಒಂದು ಫ್ರೇಮ್ ನ ಇಟ್ಟಿರ್ತಾರೆ, ವೈಟ್ ಫ್ರೇಮ್ ಅಂತ ಹೇಳ್ಬೋದು. ಮಣ್ಣಿನ ಗಡ್ಡೆ ಇರುತ್ತೆ, ಮಣ್ಣಿನ ಗಡ್ಡೆ ತಗೊಂಡು ಅಲ್ಲಿಂದ ಒಂದಷ್ಟು ಡಿಸ್ಟೆನ್ಸ್ ಇಂದ ಹೊಡೆಯೋದು, ಒಂಥರ ಶಾರ್ಟ್ ಪುಟ್ ಅಂತಾನೆ ಹೇಳ್ಬೋದು. ಶಾರ್ಟ್ ಪುಟ್ ಬೇರೆ ಗೇಮು, ಇದು ಬೇರೆ ಗೇಮು, ಹೌದು ಒಪ್ಕೊಂತೀನಿ. ಬಟ್ ಇದೊಂಥರ ಎತ್ತು ಹೊಡೆಯೋದು, ಲಗೋರಿ ಅಂತ ಹೇಳ್ಬೋದು, ಲಗೋರಿ ಲಗೋರಿ. ಸೊ ಹೊಡೆಯೋದ್ರಿಂದ ಏನಾಗುತ್ತೆ, ಆ ಮಣ್ಣಿನ ಎಂಟೆ ಏನಿರುತ್ತೆ ಅದು ಹೋಗ್ಬಿಟ್ಟು ಆ ಹೋಲ್ ಆಗ್ಬೇಕು. ಆಕ್ಚುಲಿ ಆ ಪರದೆ ಏನಿರುತ್ತೆ, ವೈಟ್ ವೈಟ್ ಪರದೆ ಹೋಲ್ ಆಗ್ಬೇಕು. ಯಾರು ಅತಿ ಹೆಚ್ಚು ಹೋಲ್ ಆಗುತ್ತೋ ಅವರು ವಿನ್ ಆಗ್ತಾರೆ ಅಂತ ಅನ್ಕೊಂತೀನಿ. ಸ್ವರ್ಗದ ಕಡೆಯಿಂದ ಬಂದು ತ್ರಿವಿಕ್ರಮ್ ಅವ್ರು ಏನ್ ಮಾಡ್ತಾರೆ, ಹೊಡಿತಾರೆ ಅವ್ರು 25 ಸೆಕೆಂಡ್ಗೆ ಒಂದು ಎರಡೋ ಮೂರೋ ಹೋಲ್ ಮಾಡ್ತಾರೆ ಅಂತ ಅನ್ಕೊಂತೀನಿ. ಈ ಕಡೆ ನಮ್ಮ ನರಕ ನಿವಾಸಿ ಕಡೆಯಿಂದ ಬಂತು ಅಂತಂದ್ರೆ ನಮ್ಮ ಲಾಯರ್ ಜಗದೀಶ್ ಅವರು 3 ನಿಮಿಷ ತಗಂತಾರೆ, ಬಟ್ ವಿನ್ ಅವರು ಹೊಡಿತಾರೆ. ಸೊ ಟೈಮಿಂಗ್ಸ್ ಡಿಫರೆನ್ಸ್ ಇರುತ್ತೆ. ಬಟ್ ನೋಡಿದ್ರೆ ಹಂಸ ಅವರು ಒಂದು ಟ್ವಿಸ್ಟ್ ನ ಕೊಡ್ತಾರೆ, ಏನಪ್ಪ ಅಂತಂದ್ರೆ ಅದು ಬಂದು ಹೋಲ್ ಆಗಿರಲ್ಲ, ಅದಕ್ಕೋಸ್ಕರ ನಾನು ನರಕ ನಿವಾಸಿಗಳನ್ನ ವಿನ್ ಮಾಡಿಸ್ತೀನಿ ಅಂತ ಹೇಳ್ತಾರೆ. ತಗೋ ಅವಾಗ ಐಶ್ವರ್ಯ ಅವರು 3 ಸೆಕೆಂಡಲ್ಲಿ 25 ಸೆಕೆಂಡಲ್ಲಿ ಅಂತ ರೊಚ್ಚಿಗೆದ್ಬಿಟ್ಟು ಫುಲ್ ಕೂಗಾಡ್ತಿದ್ರು. ಸೊ ಒಟ್ನಲ್ಲಿ ಗೈಸ್, ಆಕ್ಚುಲಿ ಆದ ನಂತರ ಭವ್ಯಗೌಡ ಅವ್ರು ನಿಂತ್ಕೊಂತಾರೆ. ಭವ್ಯಗೌಡ ಅವರು ಅಂತೂ ಕೇಳಲೇಬೇಡಿ, ಅವರು ನಾವು ಎಲಿಮಿನೇಷನ್ ಇಂದ ಪಾರಾಗ್ಬೇಕು ತಾನೆ, ಅವರಿಂದ ನಾವು ಎಲಿಮಿನೇಷನ್ ಹೋಗಿದ್ದೀವಿ, ಈಗ ನೀವು ಅವ್ರನ್ನ ಸೇವ್ ಮಾಡ್ತಾ ಇದೀರಾ, ಹಂಗೆ ಹೇಗೆ ಅಂತ ಫುಲ್ ಜೋರಾಡ್ಬೇಕು, ಜಗಳನೇ ಆಗ್ತದೆ ಮನೆಯಲ್ಲಿ. ಒಟ್ನಲ್ಲಿ ಗೈಸ್, ಆಕ್ಚುಲಿ ಇವರು ಟಾಸ್ಕ್ ನ ಟಾಸ್ಕ್ ರೀತಿ ಆಡ್ತಾ ಇಲ್ಲ. ಹೌದು, ಎಲಿಮಿನೇಷನ್ ಗೆ ಎಲ್ಲಾರು ಸೆಲೆಕ್ಟ್ ಆಗಿದ್ರೆ ನಾನು ಒಪ್ಕೊಂತೀನಿ. ಬಟ್ ಹಾಗಂತ ಟಾಸ್ಕ್ ನ ಗೆಲ್ಬೇಕು, ಒಂದು ಈಸಿ ವೇ ಅಲ್ಲಿ ಗೆಲ್ಬೇಕು, ಒಂದು ಸ್ಟ್ರಾಟಜಿ ಯೂಸ್ ಮಾಡ್ಕೊಬೇಕು. ಇವ್ರು ಅದನ್ನ ಬಿಟ್ಬಿಟ್ಟು ಜಗಳ ಆಡ್ಕೊಂಡು ಕಿತ್ಕೊಂಡ್ರೆ ಅದೇನು ಪ್ರಯೋಜನ ಇಲ್ಲ. ಅಂಡ್ ಮೇಬಿ ಇನ್ನೊಂದು ಉಸ್ತುವಾರಿದು ಸರಿ ಇಲ್ಲ, ಆಕ್ಚುಲಿ ಕ್ಯಾಪ್ಟನ್ ಹಂಸ ಅವ್ರದ್ದು ಎಲ್ಲೋ ಇನ್ಫ್ಲೂಯೆನ್ಸ್ ಆಗ್ತಾ ಇದಾರೆ. ಅದ್ರಲ್ಲಿ ಮೇನ್ ವೀಕ್ ಮಾಡೋದಕ್ಕೆ ಕಾರಣ ಯಾರಪ್ಪ ಅಂದ್ರೆ ನಮ್ಮ ಲಾಯರ್ ಜಗದೀಶ್ ಅವ್ರ ಅಂತಾನೆ ಹೇಳ್ಬೋದು. ಅವ್ರ ಮೈಂಡ್ ಗೇಮ್ ಚೆನ್ನಾಗಿ ಆಡ್ತದೆ, ಅವ್ರಿಗೆ ಒಂಥರ ಕ್ವಾಟ್ಲೆ ಕೊಡೋದಾಗಿರ್ಬೋದು, ಟಾರ್ಚರ್ ಕೊಡೋದು ಅಂದ್ರೆ ಸ್ವೀಟ್ ಟಾರ್ಚರ್ ಅಂತ ಹೇಳ್ಬೋದು. ಬಟ್ ಕ್ಯಾಪ್ಟನ್ ಅಂತಂದ್ರೆ ಎಲ್ಲಾನು ಸಂಭಾಳಿಸ್ಕೊಂಡು ಹೋಗ್ಬೇಕಾಗುತ್ತೆ. ಹೌದು, ಅವ್ರು ಟಾರ್ಚರ್ ಕೊಡ್ತಾ ಇದಾರೆ ಅಂತಂದಾಗ ಎಷ್ಟು ಬೇಕೋ ಅಷ್ಟು ರೆಸ್ಪಾನ್ಸ್ ಮಾಡಿ ಅವ್ರ ಪಾಡ್ಗೆ ಅವ್ರು ಇದ್ರೆ ಆಗ್ತಿತ್ತು. ಬಟ್ ಅವ್ರು ಹಂಗೆ ಮಾಡ್ತಾರೆ, ಎಲ್ಲದಕ್ಕೂ ಜವಾಬ್ ಕೊಡಕ್ ಹೋಗ್ತಾ ಇದಾರೆ. ಸೊ ಒಂಥರ ಮೈಂಡ್ ಗೇಮ್ ಮಾಡಬೇಕು ಅಂತ ಅನ್ಕೊಂತೀನಿ. ಆಕ್ಚುಲಿ ಬಿಗ್ ಬಾಸ್ ಮನೆ ಒಳಗಡೆ ಇರೋದೇ ಮೈಂಡ್ ಗೇಮ್ಸ್. ಸೊ ಮೈಂಡ್ ಗೇಮ್ಸ್ ಸ್ಟಾರ್ಟ್ ಚೆನ್ನಾಗಿ ಜಗದೀಶ್ ಅವ್ರು ಆಡ್ತಾ ಇದಾರೆ. ಕೊನೆಗೂ ಟಾಸ್ಕ್ ಇಳಿದ್ಬಿಟ್ರಪ್ಪ ಗುರು, ನಮ್ಮ ಬಾಸ್ ಬನಿ ಅನ್ಕೊಂಡು ನಾನು ಅನ್ಕೊಂಡಿದ್ದೆ ಏನು ಇವರು ಟಾಸ್ಕ್ ಆಡ್ತಾ ಬರೀ ಇನ್ನೇನು ರೆಫ್ರಿ ಮಾಡ್ಕೊಂಡು ಅಂಪೈರ್ ಇದು ಮಾಡ್ಕೊಂಡಿದಾರಲ್ಲ ಅಂತ. ಬಟ್ ನಿನ್ನೆನೂ ಅಷ್ಟೇ ಹಂಸ ಅವ್ರಿಗೆ ಫುಲ್ ಮ್ಯಾನಿಪುಲೇಟ್ ಮಾಡಿದ್ರು ಅಂತಾನೆ ಹೇಳ್ಬೋದು. ನರಕಾಟಿ ಸ್ವರ್ಗ ನಿವಾಸಿಗಳು ಲೈಕ್ ಸೆಕೆಂಡ್ ರೌಂಡ್ ಅಲ್ಲಿ ಗೆದ್ದಿದಾಗ ಪಾಪ ಅವರು ಧನರಾಜ್ ಅವರು ಜಂಪ್ ಮಾಡ್ಕೊಂಡು ಬರ್ತಾ ಇರ್ತಾರೆ. ಹೌದು, ನಿನ್ನೆ ಇದು ಮಾಡಿದ್ದಾರೆ. ಸೊ ನಿನ್ನೆ ನನಗೆ ಅನಿಸಿದ ಪ್ರಕಾರ ನರಕಾ ಟೀಮ್ ವಿನ್ ಆಯ್ತು ಅಂತ. ಸ್ವಲ್ಪ ಎಲ್ಲೋ ಯಾರು ಧನರಾಜ್ ಅವರು ಎಗುರಿದ್ದು ಅದು ಔಟ್ ಆಫ್ ದಿ ಸಿಲಬಸ್ ಇತ್ತು. ಬಟ್ ಅಲ್ಲೆಲ್ಲೂ ಇನ್ವಾಲ್ವ್ಮೆಂಟ್ ಇರಲಿಲ್ಲ, ಏನು ಇಲ್ಲ. ಬಟ್ ಓಕೆ, ನೋಡೋಣ, ಅದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ ಕಂಪ್ಲೀಟ್ ಆಗಿ ಇನ್ನೊಂದು ವಿಡಿಯೋ ಮೂಲಕ. ಬಟ್ ನಿನ್ನೆ ನೀವು ನೋಡ್ತಾ ಇದ್ರೆ ನಿನ್ನೆ ಒಂದು ಫಸ್ಟ್ನೇ ಟಾಸ್ಕ್ಗಳು ಏನಿರುತ್ತೋ ಆ ಟಾಸ್ಕ್ ಅಲ್ಲಿ ನರಕ ನಿವಾಸಿಗಳು ಗೆಲ್ತಾರೆ. ನರಕ ನಿವಾಸಿಗಳಲ್ಲಿ ಶಿಶಿರ್ಗೆ ಒಂದು ಆಪರ್ಚುನಿಟಿ ಬರುತ್ತೆ, ಕ್ಯಾಪ್ಟನ್ ಆಗಿರ್ತಾರಲ್ಲ, ನಿಮ್ಮನ್ನು ಕೂರಿಸ್ಕೊಂಡು ಯಾರನ್ನ ನೀವು ಸೇಫ್ ಮಾಡ್ತೀರಾ ಅಂತ ಅಂದ್ರೆ ಅವರೇ ಮರ್ತೆ ಹೋಗ್ಬಿಟ್ಟವ್ರೆ. ಅವ್ರನ್ನ ಅವ್ರು ಬಿಟ್ಬಿಟ್ಟು ಮೋಕ್ಷಿತ ಅವ್ರನ್ನ ಸೇಫ್ ಮಾಡ್ತಾರೆ. ಆಮೇಲೆ ಎಲ್ಲೋ ಫ್ಲಾಶ್ ಆಗುತ್ತೆ, ಅಯ್ಯೋ ಅಲ್ವಾ ಅವ್ರು ಯಾರೋ ಬೇರೆಯವ್ರು ಯಾರು ಹೇಳ್ತಾರೆ ಚೈತ್ರ ಅಂತ ಅನ್ಕೊಂತಾರೆ. ಚೈತ್ರ ಅವ್ರು ಬಂದು ಹೇಳ್ತಾರೆ, ನಿನ್ನ ನೀನು ಸೇವ್ ಮಾಡ್ಕೊಬೋದಾಯ್ತಲ್ಲ, ಏನಕ್ಕೆ ನೀನು ಮೋಕ್ಷಿತ ಸೇವ್ ಮಾಡಿದೆ ಅಂತ ಅಂತಾರೆ. ಸೊ ಅವಾಗಿದ್ದ ತಕ್ಷಣ ಅವ್ರಿಗೆ ಅಯ್ಯೋ ಅಂತ ತಲೆ ಮೇಲೆ ಕೈ ಇಕ್ಕೊಂತಾರೆ. ಕರೆಕ್ಟ್, ನನಗೆ ಅದು ಫ್ಲಾಶೇ ಆಗಿಲ್ಲ, ನನ್ನನ್ನು ಬಿಟ್ಬಿಟ್ಟು ಬೇರೆ ಯಾರನ್ನ ಸೇವ್ ಮಾಡ್ಬೇಕನ್ನೋ, ಅದಕ್ಕೆ ನಾನು ಮೋಕ್ಷಿತ ಸೇವ್ ಮಾಡಿದೆ ಅಂತಾರೆ. ಬಟ್ ಏನಿದೆ, ಶಿಶಿರ್ ಅವ್ರು ಸೇಫ್ ಆಗ್ತಾರೆ ಅಂತ ಅನ್ಕೊಂತೀನಿ. ಇನ್ನೊಂದು ಕಡೆ ಸ್ವರ್ಗ ಟೀಮ್ ಕಡೆ ವಿನ್ ಆಗ್ತಾರೆ. ಸ್ವರ್ಗದಲ್ಲಿ ತ್ರಿವಿಕ್ರಮ್ ಅವರು ಲೈಕ್ ಉಗ್ರ ಮಂಜು ಅವ್ರನ್ನ ಸೇಫ್ ಮಾಡ್ತಾರೆ ನಾಮಿನೇಷನ್ ಇಂದ. ನಾಮಿನೇಷನ್ ಇಂದ, ಹೌದು, ಅದೊಂದು ಇಷ್ಟ ಆಯ್ತು ನಂಗೆ ಆಕ್ಚುಲಿ ಉಗ್ರ ಮಂಜು ಅವ್ರನ್ನ ಸೇಫ್ ಮಾಡಿದ್ದು. ಬಟ್ ಎನಿವೇಸ್, ಉಗ್ರ ಮಂಜು ಅವ್ರಿಗಿಂತ ಯಾರು ವೀಕ್ ಅವ್ರನ್ನ ಸೇಫ್ ಮಾಡ್ಬೇಕಾಗಿತ್ತು ಅಂತ ಅನ್ನಿಸ್ತು. ಸೊ ಭವ್ಯಗೌಡವ್ರನ್ನ ಮಾಡ್ಬೋದಾಯ್ತು, ಇಲ್ಲಾಂತಂದ್ರೆ ಇನ್ನೂ ಎಷ್ಟು ಜನ ಇದ್ರು, ಐಶ್ವರ್ಯ ಅವ್ರನ್ನ ಮಾಡ್ಬೋದಾಯ್ತು. ಬಟ್ ಯಾಕೆ ಐಶ್ವರ್ಯ ಭವ್ಯಗೌಡ ಸದ್ಯಕ್ಕೆ ಇನ್ನು ಟಾಸ್ಕ್ ಏನು ಆಡಿಲ್ಲ. ಬಟ್ ಇವತ್ತು ಭವ್ಯಗೌಡ ಅವ್ರು ಸಾಕಾದಾಗ ಆಡ್ತಾರೆ ಅಂತ ಅಂದ್ಬಿಟ್ಟು ಟಾಸ್ಕ್ನ. ಬಟ್ ಎನಿವೇಸ್, ಭವ್ಯಗೌಡ ಅವರು ಚೆನ್ನಾಗಿ ಮೂವ್ ಮಾಡ್ತಿದ್ದಾರೆ ಗೇಮ್ನ ಅಂತ ಹೇಳ್ಬೋದು. ಐಶ್ವರ್ಯ ಅವ್ರಿಗೆ ಒಂದು ಸ್ವಲ್ಪ ಆಪರ್ಚುನಿಟಿಗಳು ಸಿಗ್ತಾ ಇಲ್ಲ, ಒಂದು ಸ್ವಲ್ಪ ಆಪರ್ಚುನಿಟಿಗಳು ಸಿಗಬೇಕು. ಆ್ಯಂಡ್ ಇನ್ನೇ ನಿಮ್ಗೆ ಗೊತ್ತಿರೋ ಹಾಗೆ ಇಬ್ಬರನ್ನ ನಾನು ಕ್ಯಾಪ್ಟನ್ಸ್ ಮಾಡ್ತಾರೆ, ನವಶಕ್ತಿ ಏನೋ ವೈಭವ ಅನ್ನೋ ರೀತಿಲಿ. ಯಾಕಂದ್ರೆ ಈಗ ನಿಮ್ಗೆ ಗೊತ್ತಿರೋ ಹಾಗೆ ಅಕ್ಟೋಬರ್ ಫುಲ್ಲು ಬರೀ ಹೆಣ್ಮಕ್ಳದೇ ಇರುತ್ತೆ. ಸೊ ಶಕ್ತಿ, ಆದಿಶಕ್ತಿ ಅಂತಲೇ ಹೇಳ್ಬೋದು. ಒಟ್ನಲ್ಲಿ ಈ ವೀಕ್ ಫುಲ್ಲು ಒಂಥರ ಹೆಣ್ಮಕ್ಳ ಹಬ್ಬ ಅಂತ ಹೇಳ್ಬೋದು. ಅದಕ್ಕೋಸ್ಕರ ನಿನ್ನೆ ಕ್ಯಾಪ್ಟನ್ ಆಗಿ ಹೆಣ್ಮಕ್ಳನ್ನೇ ಕೂಡ ಚೂಸ್ ಮಾಡಿದ್ರು. ಒಂದು ಬಂದ್ಬಿಟ್ಟು ಮೋಕ್ಷಿತ, ಇನ್ನೊಂದು ಬಂದ್ಬಿಟ್ಟು ಗೌತಮಿ ಅವ್ರನ್ನ ಚೂಸ್ ಮಾಡಿದ್ರು. ಸೊ ಅವ್ರಿಗೆ ಒಂದು ಕ್ಯಾಪ್ಟನ್ ಏನದು ಒಂದು ಟಾಸ್ಕ್ನ ಕೊಡ್ತಾರೆ. ಬಟ್ ಆ ಟಾಸ್ಕ್ ಅಲ್ಲಿ ನಿನ್ನೆವರೆಗೂ ಕಟ್ ಆಗಿದೆ. ಬಟ್ ಇವತ್ತು ಏನಾಗುತ್ತೆ ಅದು ಮೇನ್ ಇಂಪಾರ್ಟೆಂಟ್ ಥಿಂಗ್. ಗೈಸ್, ನಿಮ್ಮ ಪ್ರಕಾರ ಬೆಸ್ಟ್ ಪರ್ಫಾರ್ಮರ್ ಯಾರು ಅಂತ ಕಮೆಂಟ್ ಮಾಡಿ ತಿಳಿಸಿ. ಸೊ ಯಾರು ಗೇಮ್ ಚೆನ್ನಾಗಿ ಆಡಿದ್ರು ಅವ್ರಿಗೆ. ಎಸ್, ಅಂಡ್ ಇನ್ನೊಂದೇನಪ್ಪ ಅಂತಂದ್ರೆ, ಸೊ ಆಕ್ಚುಲಿ ಗೈಸ್ ನೀವು ನೋಡ್ತಾ ಇರ್ಬೋದು ಮೇನ್ ಹೈಲೈಟ್ ಥಿಂಗ್ ಏನಪ್ಪ ಅಂತಂದ್ರೆ ಇಲ್ಲಿ ಉಗ್ರಂ ಮಂಜು ಅವರು ಫುಲ್ಲು ಮಣ್ಣೆಲ್ಲ ಬೆಳ್ಕೊಂಡಿದ್ದಾರೆ. ಅವರು ಕೂಡ ಅಂತೂ ಉಗ್ರಂ ರೂಪ ತೋರಿಸ್ತಾ ಇದಾರೆ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಉಗ್ರಂ ಅಲ್ಲ ಬಟ್ ಅದು ಮಣ್ಣು ಉಗ್ರಂ ಮಂಜು ಮತ್ತೆ ಶಿಶಿ
ಟಾಸ್ಕ್ ಮಾಡಬೇಕಾದ್ರೆ ಆ ಕ್ಯಾಪ್ಟನ್ ಅವರಾಗಿರ್ಲಿ ಇಲ್ಲ ಉಸ್ತುವಾರಿಗಳಾಗಿರ್ಲಿ ಅದನ್ನ ಇಮಿಡಿಯೇಟ್ ಆಗಿ ಅಬ್ಸರ್ವ್ ಮಾಡಬೇಕು, ಯಾರು ಗೆದ್ರು ಯಾರು ಗೆದ್ದಿಲ್ಲ ಅನ್ನೋದನ್ನ. ಯಾಕಂದ್ರೆ ಅವ್ರು ಟೈಮ್ ತಗೊಂಡಿದ್ದಾರೆ ಒಂದು ಏನಿರುತ್ತೆ ಪರ್ದೆನ ಹೊಡಿಯೋದಕ್ಕೆ. ಸೊ ಈ ಕಡೆ 25 ಸೆಕೆಂಡ್ ಅಂತ ಹೇಳಿದ್ರಲ್ಲ, 25 ಸೆಕೆಂಡ್ ಅಂತಂದ್ರೆ ಇನ್ನೂ ಟೈಮ್ ಇತ್ತು, ಅವ್ರು ಹೇಳ್ಬೋದಾಯ್ತು ಇನ್ನೊಂದು ಗೇಮ್ ಆಡಿ ನೀವು ಪರವಾಗಿಲ್ಲ ಇನ್ನೊಂದ್ಸತಿ ಅದನ್ನ ವಿನ್ ಮಾಡಿದ್ರೆ ನಿಮ್ಗೆ ವಿನಿಂಗ್ ಕೊಡ್ತೀವಿ. ಟಾಸ್ಕ್ ಅಲ್ಲಿ ಲಾಯರ್ ಜಗದೀಶ್ ಅವರ ಯಾಕೋ ಇನ್ವಾಲ್ವ್ಮೆಂಟ್ ತೋರಿಸ್ತಿಲ್ಲ, ಏನೋ ಅವ್ರು ಗೆದ್ರಲ್ಲ, ಅವ್ರು ಗೆದ್ರಲ್ಲ ಅದಕ್ಕೋಸ್ಕರ ಫುಲ್ ಕ್ಲಾಸ್ ತಗೊಂಡಿದ್ದಾರೆ ಹಂಸ ಅವ್ರಿಗೆ ಅಂತ. ನೀನು ಟೀ ಕೊಡ್ಲಿಲ್ಲ, ನೀನು ಅವ್ರ ಫೇವರಿಸಮ್ಗೋಸ್ಕರ ಕೆಲಸ ಮಾಡ್ತಾ ಇದೀಯ, ನೀನು ಅವ್ರು ನಾನ್ ಮಾಡ್ಕೊತೀನಿ ಕ್ಯಾಪ್ಟನ್ಸಿ, ನೀನು ರಿಸೈನ್ ಮಾಡು ಹಂಗೆ ಹೇಗೆ ಅಂತ ಕೂಗಾಡಿದ್ರು. ಒಟ್ಟಿನಲ್ಲಿ ಮಜಾ ಗುರು ಆ ಮನುಷ್ಯ ಮಾತ್ರ ಸೂಪರ್ ಅಂತ ಹೇಳ್ಬೋದು. ಇನ್ನು ನೋಡೋಣ ಮುಂದೆ ಹೋಗ್ತಾ ಹೋಗ್ತಾ ಯಾವ ರೀತಿ ಕ್ವಾರ್ಟರ್ಗಳು ಕೊಡ್ತಾರೆ ಬೇರೆಯವ್ರಿಗೆ ಎಲ್ಲ ಅಂತ. ಸೊ ಅಂಡ್ ಇನ್ನೊಂದ್ರಲ್ಲಿ ಹೇಳ್ಬೇಕು ಅಂತಂದ್ರೆ ಜಗಳ ಬೇಡ ಗುರು, ನಮ್ಗನ್ಸಿರೋ ಪ್ರಕಾರ ಜಗಳ ಅನ್ನೋದು ನನ್ ಸ್ವಲ್ಪ ಸೈಡ್ ಇಟ್ಟು ಎಂಟರ್ಟೈನ್ ಟಾಸ್ಕ್ ಆಡ್ಬೇಕಾದ್ರು ಕೂಡ ಕಾಮಿಡಿ ಮೊನ್ನೆ ಕೂಡ ಲೈಕ್ ನೋಡ್ಬೋದು ನೀವು ಧನರಾಜ್ ಅವರು ಮತ್ತೆ ತ್ರಿವಿಕ್ರಮ್ ಅವರು ಒಂದು ಲವರ್ಸ್ ಇದ್ರಲ್ಲಿ ರಿಮೇಕ್ ಮಾಡಿ ಮಾಡ್ತಾ ಇದ್ರು, ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು ಅವ್ರದ್ದಾಗಿರ್ಬೋದು. ಬಟ್ ಧನರಾಜ್ ಅವರು ಎಲ್ಲೋ ಒಂದ್ ಕಡೆ ಎಂಟರ್ಟೈನ್ ಕಡೆ ಜಾಸ್ತಿ ಕಾನ್ಸಂಟ್ರೇಷನ್ ಮಾಡ್ತಾರೆ, ಬಟ್ ಅವ್ರಿಗೆ ಟಾಸ್ಕ್ ಅಲ್ಲಿ ಪಾಪ ಯಾಕೋ ಇನ್ವಾಲ್ವ್ಮೆಂಟ್ ಕೊಡ್ತಾರೆ, ಇವರೇ ಹಿಂದೆ ಆಗ್ತಾ ಇದಾರೆ. ಯಾಕಂದ್ರೆ ಅವರು ಸ್ಟ್ರೆಂತ್ ಇಲ್ಲ ಮತ್ತೆ ಇಲ್ಲ ಆತರ ಮಾಡಿ ಮಾಡ್ತಾ ಇದಾರೆ. ಧನರಾಜ್ ಅವರು ಚೆನ್ನಾಗಿ ಆಡ್ತಾರೆ ನನ್ನ ಪ್ರಕಾರ ನಿನ್ನೆ ನೋಡಿ. ಸೊ ಲೈಕ್ ಫೌಲ್ ಆದ್ರೂನು ಬಟ್ ಸ್ಟಿಲ್ ಅವ್ರು ಗೇಮ್ ಆಡಿದ್ದಾರೆ, ವಿನ್ ಮಾಡ್ಕೊಟ್ಟಿದ್ದಾರೆ ಸ್ವರ್ಗ ಟೀಮ್ಗೆ. ಸೊ ಹಂಗ್ ಕಂಪೇರ್ ಮಾಡಿದ್ರೆ ಧನರಾಜ್ ಅವ್ರು ಸ್ಟ್ರಾಂಗ್ ಇದಾರೆ ಅಂತ ಅನ್ಕೊಂತೀವಿ. ನಿಮ್ ಪ್ರಕಾರ ಏನಿಸುತ್ತೆ, ಅವ್ರು ಸ್ಟ್ರಾಂಗ್ ಇದಾರಾ ಇಲ್ಲ ವೀಕ್ ಇದಾರಾ ಕಮೆಂಟ್ ಮಾಡಿ ತಿಳಿಸಿ. ಸೊ ಗೈಸ್, ಒಟ್ನಲ್ಲಿ ನಿನ್ನೆ ಟಾಸ್ಕ್ ಅಲ್ಲಿ ಗೆದ್ದಿದ್ದು ಮೊದಲನೇದಾಗಿ ನರಕ ನಿವಾಸಿಗಳು ಗೆದ್ರು, ಎರಡನೇದಾಗಿ ಸ್ವರ್ಗ ನಿವಾಸಿಗಳು ಗೆದ್ರು. ಸೊ ಎರಡೂ ಗೇಮ್ ಅಲ್ಲೂ ಯಾವ್ದು ಮೋಸ ಅನ್ನಿಸೋ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಯಾಕಂದ್ರೆ ಎರಡೂ ಕಡೆನೂ ನನಗೆಲ್ಲ ನರಕ ನಿವಾಸಿಗಳು ಒಂದ್ ಸ್ವಲ್ಪ ಗೆಲ್ಬೇಕಾಗಿತ್ತು ಅಂತ ಅನ್ನಿಸ್ತು. ಯಾಕಂದ್ರೆ ಹಾರ್ಡ್ ವರ್ಕ್ ಮಾಡಿದ್ದಾರೆ ಅಂಡ್ ಸ್ಮಾರ್ಟ್ ವರ್ಕ್ ಕೂಡ ಮಾಡಿದ್ರು. ಸೊ ನಿಮ್ಗೆ ಗೊತ್ತಿರೋ ಹಾಗೆ ಒಂದು ಬಾಕ್ಸ್ ಇರುತ್ತೆ, ಬಾಕ್ಸ್ ನ ಒಳಗಡೆ ಒಂದು ದಾರ ಇರುತ್ತೆ, ದಾರದ ಮಧ್ಯದಲ್ಲಿ ಕುಂಡಿಸ್ಕೊಂಡು ಒಂದು ಬ್ಯಾಲೆನ್ಸ್ ನ ಮಾಡ್ಕೊಂಡು ಅಲ್ಲಿ ಹೋಗಿ ಇದನ್ನ ಇಡಬೇಕಾಗುತ್ತೆ ಬಾಕ್ಸ್ ಅಲ್ವಾ. ನಿನ್ನೆ ಎಲ್ಲೋ ಒಂದ್ ಕಡೆ ಚೈತ್ರಾ ಮೇಡಮ್ ಅವರು ಫುಲ್ ಗರಂ ಆದ್ರು, ನಾನು ಕಷ್ಟಪಟ್ಟು ಆಡಿದೀನಿ ನೀವು ಅದಕ್ಕೆ ಒಂದು ಪ್ರತಿಫಲ ಸಿಕ್ಲಿಲ್ಲ, ಮೋಸ ಮಾಡ್ಬಿಟ್ರಿ, ಫೌಲ್ ಇದ್ದಿದ್ದನ್ನ ಕೊಟ್ಟಿಲ್ಲ ಪಾಪ ನೀವು ಹಂಗೆ ಹಿಂಗೆ ಅಂತೆಲ್ಲ ಕೂಗಾಡಿದ್ರು ಅವರು. ಅದರಲ್ಲಿ ಕೂಡ ಚೈತ್ರಾ ಮೇಡಮ್ ಅವ್ರು ಫುಲ್ ಗರಂ ಆದ್ರು ಅಂತಾನೆ ಹೇಳ್ಬೋದು. ಎಸ್, ಒಟ್ನಲ್ಲಿ ಗೈಸ್ ಬಿಗ್ ಬಾಸ್ ಅಲ್ಲಿ ಟಾಸ್ಕ್ ನ ಟಾಸ್ಕ್ ರೀತಿ ಇನ್ನೊಂದು ಬಂತು ನಿನ್ನೆ ಏನಂತಂದ್ರೆ ದೇವದ್ದು ಮೇನ್ ಥಿಂಗ್ ಮರ್ತೋಗ್ಬಿಟ್ಟು. ಆಕ್ಚುಲಿ ನಿನ್ನೆ ಅದೇನೋ ಗ್ಲಾಸು ಪ್ಲೇಟ್ ಅಂತ್ಕೊಂತೀನಿ, ಅದು ಕೆಳಗಡೆ ಬಿದ್ದು ಹೊಡೆದೋಯ್ತೋ ಇಲ್ಲ ಹಾಗೆ ಹೊಡೆದೋಯ್ತೋ ಗೊತ್ತಿಲ್ಲ, ಅವ್ರನ್ನ ಕೆಳಗಡೆ ಬಿದ್ದಿತ್ತು ಪ್ಲೇಟು, ಎಲ್ಲರೂ ಎದ್ಕೊಂಬಿಟ್ರು. ಅವರು ಎಲ್ಲರೂ ಪಾಸಿಟಿವ್ ಎನರ್ಜಿನ ಇರುತ್ತೆ, ನೆಗೆಟಿವ್ ಎನರ್ಜಿನ ಇರುತ್ತೆ ಅಂತ ಭವ್ಯಗೌಡ ಅವರಂತೆ ಫುಲ್ ಗಡ 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 ಫುಲ್ ಪಾಪ. ಆಮೇಲೆ ಹೌದು ಭಯ ಯಾರಿಗಾದ್ರೂ ಆಗುತ್ತಲ್ವ. ಆಕ್ಚುಲಿ ಮೇ ಬಿ ಏನಾದ್ರೂ ಇದೆಯಾ ಇಲ್ವಾ ಅದು ಅಲ್ಲೇ ಗೊತ್ತಿರೋ ಜಾಗಕ್ಕೆ ಅದು ನಮ್ಗೆ ಗೊತ್ತಿಲ್ಲ. ಆಕ್ಚುಲಿ ಆ ಜಾಗದಲ್ಲಿ ಏನಿರುತ್ತೋ ಏನು ಎತ್ತಕತ್ತೆ, ಎಷ್ಟು ದಿನ ಖಾಲಿ ಇರುತ್ತೆ, 6 to 8 months ಖಾಲಿ ಇರುತ್ತೆ, ಅದು ಬೇರೆ ಅದು ತೋಟ ತರ ಇರತ್ತಲ್ಲ, ಗೊತ್ತಿಲ್ಲ ನೋಡ್ಬೇಕು. ಸುಮ್ನೆ ಏನೋ ಲೈಟಿಂಗ್ ಪಾಸ್ ಆಗಿರುತ್ತೆ ಅದೇ ದೆವ್ವಾಗಿ ಅನ್ಕೊಂಡಿರ್ತಾರೆ, ಅದೇ ಬಿದ್ದು ಹೊಡೆದೋಯ್ತಲ್ಲ, ಅದೇ ಶೇಕ್ ಆಗಿರುತ್ತೆ ಮೋಸ್ಟ್ಲಿ. ಅದು ಏನ್ ಬಿಲ್ಡಿಂಗ್ ಏನ್ ಫುಲ್ ಸ್ಟ್ರಾಂಗ್ ಆಗಿ ಕಟ್ಟಿರಲ್ಲ, ಆ ಕಡೆ ಈ ಕಡೆ ತಗಡ ಹಾಕಿರ್ತಾರೆ, ಅದ್ರ ಪಕ್ಕ ನಿಲ್ಸಿರ್ತಾರೆ, ಗಾಳಿಗೂ ಅನ್ಕೋ ಬಿದ್ದಿರುತ್ತೆ ಅಷ್ಟೇ. ನಾನೇ ಮೇ ಬಿ ಗೊತ್ತಿಲ್ಲ, ನೋಡೋಣ ಏನಾಗುತ್ತೆ ಅಂತ. ಇನ್ ಕೇಸ್ ಏನಾದ್ರೂ ಮುಂದೆ ಬಿಗ್ ಬಾಸ್ ಇದನ್ನ ಇಟ್ಕೊಂಡು ಒಂದು ಕಂಟೆಂಟ್ ಮಾಡುವ, ಆಕ್ಚುಲಿ ದೆವ್ವ ಅಂತೆಲ್ಲ ಎದುರಿಸ್ಕೊಂಡು ವಾಂಟೆಡ್ ಹೌಸ್ ತರ. ಸೊ ನೋಡೋಣ ಮುಂದೆ ಹೋಗ್ತಾ ಹೋಗ್ತಾ ಯಾವ ರೀತಿ ಬಿಗ್ ಬಾಸ್ ಚೇಂಜ್ ಆಗುತ್ತೆ ಅಂತ. ನಿಮ್ಗೆ ಗೊತ್ತಿರೋ ಹಾಗೆ ಸ್ವರ್ಗ ನರಕದ ಕಾನ್ಸೆಪ್ಟ್ ಇವಾಗ ನಿಮ್ಗೆ ಏನ್ ಅನಿಸ್ತದೆ ಅದು ಚೇಂಜ್ ಆಗ್ಬೇಕಾ ಹಾಗೆ ಇರ್ಬೇಕಾ ಅಂತ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಯಾಕಂದ್ರೆ ನಿಮ್ಗೆ ಗೊತ್ತಿರೋ ಹಾಗೆ ಲಾಸ್ಟ್ ಸೀಸನ್ ಈ 10 ಸೀಸನ್ ಅಲ್ಲಿ ಈ ತರ ಕಾನ್ಸೆಪ್ಟ್ ಎಲ್ಲೂ ಬಂದಿಲ್ಲ. ಹಳೆ ರೀತಿ 10 ಸೀಸನ್ಗಳಲ್ಲಿ ಏನ್ ನಡೀತಿತ್ತು ಅದೇ ರೀತಿ ಇರಬೇಕು ಅಂತ ಅನ್ಸೋರು ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಸ್ವರ್ಗ ನರಕ ಕಾನ್ಸೆಪ್ಟ್ ಯಾಕೋ ಅಷ್ಟು TRP ಗಿಟ್ತಾ ಇಲ್ಲ ಅಂತ ಅನ್ಕೊಂಡಿದ್ದೀನಿ, ನಿಮ್ ಪ್ರಕಾರ ಏನಿಸುತ್ತೆ ಕಮೆಂಟ್ ಮಾಡಿ ತಿಳಿಸಿ. ಯಾಕಂದ್ರೆ ಮನೆಯವರು ಅಂತಂದ್ರೆ ಎಲ್ಲ ಒಟ್ಟಿಗೆ ಇರಬೇಕು, ಒಟ್ಟಿಗೆ ಇದ್ದಷ್ಟು ಜಗಳ ಜಾಸ್ತಿ ಆಗುತ್ತೆ, ಗ್ರೂಪ್ ಮಾಡಿದ್ದಾರೆ, ಡಿವೈಡ್ ಆಗಿರುತ್ತೆ. ಹೌದು, ಡಿವೈಡ್ ಆದಾಗ ಅಷ್ಟೊಂದು ಚೆನ್ನಾಗಿ ಕಾಣಿಸಲ್ಲ ಅಂತ ಅನ್ಕೊಂತೀನಿ ಮನೆಗಳು. ಸೊ ಎಲ್ಲ ಒಂದ್ ಕಡೆ ಒಂದ್ ಚೂರ್ ಹಿಂದೆ ಬೀಳ್ತಾ ಇದಾರೆ ಏನೋ ಅಂತ ಅನ್ಸುತ್ತೆ. ಬಟ್ ಎನಿವೇ ಶನಿವಾರ ಭಾನುವಾರ ಅವ್ರಿಗೆ ಏನಿರುತ್ತೋ, ಸುದೀಪ್ ಸರ್ ಬಂದಾಗ ನಾವೊಂದು ಎಲ್ಲಾರು ನೋಡ್ತಾರೆ ಸುದೀಪ್ ಸರ್ ಬಂದಾಗ. ಬಟ್ ಆಮೇಲೆ ಟೈಮಿಂಗ್ಸ್ ಬಗ್ಗೆ ಆಕ್ಚುಲಿ ಇವ್ರು ಒತ್ತು ಕೊಡ್ಬೇಕು, 9:30 ಬೇಡವಾಗಿತ್ತು, 9:00 ಇಲ್ಲ 8:30 ಸ್ಟಾರ್ಟ್ ಮಾಡಿದ್ರು ತುಂಬಾ ಚೆನ್ನಾಗಿರೋದು. ಯಾಕಂದ್ರೆ ನಾ 11 ಗಂಟೆ ವರ್ಗೂ ನೋಡಕ್ ಆಗಲ್ಲ ಗುರು, ಕಣ್ಣು ಎಳಿತಾ ಇರುತ್ತೆ. ಏನೋ ಇಂಟ್ರೆಸ್ಟಿಂಗ್ ಆಗಿತ್ತು, ತುಂಬಾ ಚೆನ್ನಾಗಿ ಟಾಸ್ಕ್ ಆಡ್ತಾ ಇದಾರೆ ಅಂದ್ರೆ ಓಕೆ. ಬಟ್ ಈ ಬಿಗ್ ಬಾಸ್ ಏನ್ ಮಾಡ್ತಾರೆ ಗೊತ್ತಾ, ಲೈವ್ ಇಲ್ವಲ್ಲ, ಈ ನಿನ್ನೆ ಮೊನ್ನೆ ಅಳಿಸ್ತೆಲ್ಲ ಕೊಡ್ತಾ ಇದಾರೆ ಗುರು ಯಾರು ಬಿಗ್ ಬಾಸ್ ಅವರು. ಸೊ ಕಲರ್ಸ್ ಕನ್ನಡ ಒಂದು ರಿಕ್ವೆಸ್ಟ್ ಅಷ್ಟೇ, ಆದಷ್ಟು ಟೈಮಿಂಗ್ಸ್ ಚೇಂಜ್ ಮಾಡಿ, 9:00 ಇಡಕ್ ಟ್ರೈ ಮಾಡಿ, 9 to 10:30 11:00 ಇದು ಸೂಪರ್ ಟೈಮಿಂಗ್ಸ್ ಅಂತ ಅನ್ಕೊಂತೀವಿ. 10:30 ಲಾಸ್ಟ್ 9 to 10:30 ಇಲ್ಲಾಂದ್ರೆ 8:30 to 10:00 ಇದ್ರೆ ಇನ್ನೂ ಸೂಪರ್, ಆರಾಮ್ಸೆ ಮಲ್ಕೊಬಹುದು ಒಂದ್ ಅರ್ಧ ಗಂಟೆ. ಈ ವಾರ ಯಾರನ್ನ ನೀವು ಸೇವ್ ಮಾಡ್ತೀರಾ ಕಮೆಂಟ್ ಮಾಡಿ ತಿಳಿಸಿ, ಅಂಡ್ ನಿಮ್ಮ ಫೇವರೇಟ್ ಕಂಟೆಸ್ಟೆಂಟ್ ಯಾರು ಅಂತ ಕಮೆಂಟ್ ಮಾಡಿ ತಿಳಿಸಿ. ಸಿಗೋಣ ಮುಂದಿನ ನಡೆಯಲ್ಲಿ.